ಏನು ಪ್ರಯೋಜನ ಇಲ್ಲದಿದ್ರು ಈಗ ಏನೋ ಆ ಜವನವನ್ನು ಉಪಯೋಗಿಸಿದ್ದೇನು ಅವ ಹೋದರೂ ಇಲ್ಲ ಹೋದ ಭಯ ಹೌದ ಒಂದು ಕೆಲಸ ಮಾಡಬೇಕು ಏನು ಭಯ ಈಗ ದೇವಸ್ಥಾನ ನೋಡಬಹುದು ಅಲ್ವಾ ಹೌದು ಅಲ್ಲಿ ಏನೆಲ್ಲ ಮಾಡಿ ಸತ್ತಿದ ಅಲ್ವಾ ಹೌದ ಭಯ ಆಸೆ ಇಲ್ಲ ಸ್ವಲ್ಪ ನಿಲ್ಲು ನಾನು ನೋಡಿ ಬರ್ತೇನೆ ಇಲ್ಲಿ ಇಲ್ಲ ನಿಲ್ಲು ಆಯ್ತು ಭಯ ಆಯ್ತು ಭಯ प्रति सल नन चट सू अद संपर्क सल शिवदेव को हार उल शास्त्री अंत उंगुरद सीर सी मत एो सल हण को अलगे बंद बेड़ नन आवाज बेड़ी आस पूरे सदर्भ मनसाधन्यवाद ज्ञान सिंह माणि पंचगव्य तक बर हाकु ये अंत महाराणी चक्र मटे सुली आयुतलवे विध्युक्त पवित्र आदि इन पूर्णावधि मात्र ಇನ್ನೇನಾದರೂ ಕೇಳಿದರೆ ಹಾಂ ಶಿವದೇವರ ಹಾರ ಅಲ್ಲ ಇನ್ನೊಂದು ಶಿವದೇವರ ಯಾವುದು ಹಾಂ ಬೇಡಪ್ಪ ಬೇಡ ಇನ್ನೇನು ಕೇಳೋದಿಲ್ಲ ಅಭಿಯ 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 ಏನು ಏನು ಅಪ್ಪಯ್ಯ ಕಳ್ಳ ಅಪ್ಪಯ್ಯ ಕಳ್ಳ ಅಪ್ಪಯ್ಯ ಕಳ್ಳ ಕಳ್ಳಪ್ಪಯ್ಯ ಏನು ಅಪ್ಪಯ್ಯ ದೇವರು ಕೆಲವು ಸಲ ಚಲ ಹಲುತಿಯಲ್ಲನು ಅದು ಅರ್ಥ ಮಾಡಲಿಕ್ಕೆ ಬೃಹಸ್ಪತಿಯ ಬರಬೇಕು ಎಲ್ಲಿ ಅಪ್ಪಯ್ಯ ಬರ ದೇವರು ಕುತ್ತಿಗೆಯಲ್ಲಿ ಇದ್ದ ಸರ್ ಅಪ್ಪಯ್ಯ ಕದ್ರು ಹೌದು ಅಪ್ಪಯ್ಯ ಕಳ್ಳ ಹೇಳಿದ್ದೇಳು ಎಲ್ಲಿ ಕಳ್ಳ ಎಲ್ಲಿ ದೇವಸ್ಥಾನದಲ್ಲಿ ಅಪ್ಪಯ್ಯ ಅಂತ ಅಪ್ಪಯ್ಯ ಕಳ್ಳ ಅಂತ ಅಪ್ಪಯ್ಯ ಕಳ್ಳ ಅಲ್ಲ ಇವನು ಕಳ್ಳತನ ಆಗಿದೆ ಕಳ್ಳ ಕಳ್ಳವಾಗಿದೆ ದೇವಸ್ಥಾನದೊಳಗೆ नानी शुद्धवाने अनुमान भय नाने सार्वजनिक हाँ मन हेतप जन इवने गौड्रेल
ಮಾತು ಬಿಡಿ ಅಂದ್ರೆ ಬೆಳಗಾದ್ರೆ ನಾನೇ ಊರು ಬಿಡಬೇಕಾಗಿ ಬಂದದ್ದು. ಶಿವಶಿವ ದೇವರೇ ಇಂಥದಾದ ಬುದ್ಧಿ ಅಂತ ನಾಗ್ಲಿಕ್ಕೆ ಏನು ಅಂತ ನನಗೆ ನಮ್ಮ ದೇವರೇ ಕಾಣಿಸ್ತೇಕರ ಸ್ವಾಮಿ ನಾ ಕಟ್ಟಿಸಿದ್ದ ನೀವು ಕಟ್ಟಿಸಿ ಅಯ್ಯ ನಾವು ಹಿರಿಯರು ಕಟ್ಟಿಸಿದ್ದು ಈವರೆಗೆ ಎಲ್ಲವೂ ಚೆನ್ನಾಗಿತ್ತು. ಹಂಗೆ ಇಲ್ಲಿಗೆ ನಾವೆಲ್ಲ ದುರ್ಯೋಗಲು ಅಲ್ವಾ ಹೊರಗೆ ಹೇಳಿದರೆ ನಾಸ್ತಿಕರ ಹೆಚ್ಚಿದ್ದಾರೆ. ದೇವರ ಕೃತಿಗಳಲ್ಲಿದ್ದದನ್ನ ಕಣ್ಣರೂಪ ನೀವು ಅಂತ ಕೇಳದ ದೇವರು ಅಲ್ಲೋ ನೀವು ಎಂತ ಹೇಳ್ತೀರಿ? ಆ ದಿವ್ಯವಾದ ಒಂದು ನವರತ್ನದ ಹಾರ ಇತ್ತ ಬಂಗಾರ ಹೌದು ನಮ್ಮ ಏನಾರು ಮಾಡಿಸಿ ಹಾಕಿದ್ದು ಯಾರು ಶಿವಲಿಂಗದ ಮೇಲೆ ಇಲ್ಲ ದೇವಸ್ಥಾನ ಕಾಲವಾಗೈತಿ. ಏನ್ ಹೇಳ್ತೀರಿ? ದೇವಸ್ಥಾನ ಕಾಲವಾಗೈತಿ. ಹೌದು ದೇವಸ್ಥಾನ ಮಾರ ಕಾಲವಾಯ್ತು. ನೀ ಸುಮ್ಮಗಿರು, ನೀನೇ ಏನಾದ್ರು ಹೇಳ ಇನ್ನೇನು ಮಳೆ ಬಂದಿತ್ತ ಮಳೆ ಬಂದ್ರೆ ಬೆಳೆ ಆದಿತ್ತ ಬೆಳೆ ಆದ್ರೆ ಬಾಯಿ ಹೋಗಿತ್ತು ಹೋದಿತ್ತು ಕಾಲ ಕೆಟ್ಟಂತೆ ಹೋಗುದಿ. ಅದೇ ನೀವಿದ್ದೀರಿ, ನಿಮ್ಮ ಮಗ ಇದ್ದಾರೆ, ಬೀಗ ಇದೆ, ಬಾಗಿ ಇದೆ, ಬೀಗಿತ ಇದೆ, ಕಳವಾಗ್ತದೆ. ನಾನು ಏನ್ ಹೇಳ್ಬೇಕು, ಹೆಂಗ್ ನಂಬಬೇಕು, ಏನ್ ಹೇಳ್ಬೇಕು? ಅದ್ರ ಒಂದೊಂದು ಗೌಡ್ರಿ ಇತ್ತೀಚೆಗೆ ಯಾವನೋ ಆ ದೇವಸ್ಥಾನದ ಪರಿಸರದಲ್ಲಿ ತಿರುಗುತ್ತಾ ಇದ್ದ. ಎಂತೆಂಥವರೆಲ್ಲ ಬರ್ತಾ ಇದೆ ಯಾರಿಗೊಂದು ಸಾವಿರ ಜನ ಬರುವಾಗ ನಾವು ತೀರ್ಥ ತೆಗೆದುಕೊಟ್ಟು ಬಿಡ್ತೇವೆ, ಪ್ರಸಾದ ಕೊಟ್ಟು ಬಿಡ್ತೇವೆ. ಇವರು ತೀರ್ಥ ಪ್ರದರ್ಶನದವರು ಗರ್ಭಗುಡಿ ಉಂಡು ವಿಗ್ರಹವನ್ನು ವಿಗ್ರಹದ ಮೈಗಳಿಂದ ಚಿನ್ನಾಭರಣವನ್ನು ನೋಡಿ ಹೊತ್ತು ನೋಡಿ. ಹಾಗೆಂತ ನಾನು ಅಥವಾ ಮಾಡಿ ಒಬ್ಬರಲ್ಲ ಒಬ್ರು ಇದ್ದೇ ಇರ್ತೇವೆ ದೇವರೇ. ಹೇಗೆ ಕಂಡದ ಬಿಸಿ ಜಾಸ್ತಿ ನಿಮ್ಗೆ ಯಾರು ಬೆಕ್ಕು ಮಾಡ ಅಂತ ಬಾಯಿ ಬಿಡಿಸ್ತೇನೆ ನಾನು. ಅದಕ್ಕೆ ಕೆಲಸ ಮಾಡ, ನಾನು ಇದ್ದೆ, ಇವನು ಇದ್ದ. ಡೌಟ್ರು ನೀನು ಅನ್ಸಲ ಬುದ್ಧ ಆ ದೇವಸ್ಥಾನ ಹತ್ರ ಹೋದ್ರೆ ತಿಳಿತಾ ಇದ್ದ. ಹೌದು ನನ್ನ ಕಣ್ಣೆ ಮಾಡ್ತೇನೆ, ನಾನು ತೋರಿಸಿಕೊಡ್ತೇನೆ. ನೀವು ತೋರಿಸಿ ನನ್ನ ಮಗನನ್ನ ಈಗ ತಿರುಗುತ್ತಾ ಇದ್ದಾನೆ ಅಂತ ಹೇಳಿದ್ನಲ್ಲ. ಹೌದು ಅವ್ರು ಯಾವ ನಾವು ನೋಡ್ತೇನೆ, ಅವ್ರು ಯಾವ ನಾವು ಅಂತ ನಂಗೆ ಮಾಡ್ತೀನಿ. ನಾನು ನೋಡ್ತೀನಿ ಅಂತೇಳ ಬನ್ನಿ. ಸುಳ್ಳು ಹೇಳ್ತಾ ಇಲ್ಲ ನಾನು, ಹುಳಿ ಹೇಳ್ತೇನೆ.
ಆದರೆ ಕಳ್ಳತನದ ಆರೋಪ ಮಾತ್ರ ನನ್ನ ಮೇಲೆ ಹೊರಿಸಬೇಡಿ. ನಾನು ಹಾರ ಕದ್ದವನಲ್ಲ, ಹಾರವನ್ನು ನಾನು ನೋಡಿಯೇ ಇಲ್ಲ ಸ್ವಾಮಿ. ನಾನು ನಿರಪರಾಧಿ, ನಾನು ಕಳ್ಳ ಅಲ್ಲ ಸ್ವಾಮಿ, ಕಳ್ಳ ಅಲ್ಲ. ಅಪ್ಪಯ್ಯ ಕಳ್ಳ ಅಲ್ಲ, ದೇವರಾಣ ಹೇಳ್ತಾನಲ್ಲ ನಾನು ಕಳ್ಳ ಇಲ್ಲ ಹೇಳಿ. ಇಂಥವರ ಆಣೆಗೂ ಒಂದು ಬೆಲೆ ಉಂಟು. ಅಲ್ಲಿಗೆ ಮೌಲ್ಯ ಕಳ್ಳವರು ಮತ್ತೊಬ್ಬರು ಮೋಸ ಮಾಡುವ ಆಣೆ ಹಾಕೋದು ಮಾತ್ರ ಅದು ಮಕ್ಕಳ ತಲೆ ಮೇಲೆ ಕೈ ಇಟ್ಟು ಪ್ರಮಾಣವನ್ನು ಮಾಡಿ ಏನಂತೀನಿ. ಇಡೀ ಮುಗಿದವನ ಚಳಿ ಖಂಡಿತ ಇಲ್ಲ ಅಲ್ವ, ಅವ್ ಹಂಗೆ ಹೇಳ್ತಾನಲ್ವ ಅಂತ ನಾ ಹೇಳೋದು. ಅಕ್ಕೊಳ್ಳಿ ಅಕ್ಕೊಳ್ಳಿ, ಹೌದು ಪ್ರಥಮತಃ ಆಶ್ರಯ ಕೊಟ್ಟವರು ಅಂತೀವನು ಕಣ್ಣೀರ್ ಹಾಕಿದ್ರು ಕಾವ ಹಿಡಿದ್ರು. ನಿಮಗೆ ಏನಾದರೂ ಈ ದಂಪತಿಗಳ ಬಗ್ಗೆ ಅನುಕಂಪ ಏನೂ ಇಲ್ಲ? ನಮ್ಮ ಮನೆಯ ಕಳವು ಮಾಡಿದ್ರು ನಾ ಬಿಡಕ್ಕಿಲ್ಲ. ನೀ ಸುಮಗಿಲ್ಲ. ಏ ಈಗ ನಾನಿದ್ದೇನಾಗಿ ಮತ್ತೆ ನಿನ್ನ ಇದು ತಲೆ ಕಟ್ಟಿರುವಾಗ ಮಂಕಾಲಿ ಮುಂಡಸ್ಕರ್ತಾರೆ. ಇದು ಒಂದು ಮಾತು ಏನೇ, ಇದು ನನಗೆ ಅವನ ಬಗ್ಗೆ ರಾಗವೂ ಇಲ್ಲ ದ್ವೇಷವೂ ಇಲ್ಲ. ಶಿವನ ನಿಮಗೂ ನಾನು ಗೊತ್ತಿದೆ. ಈಗ ನೋಡಿ ನೀವು ಶ್ರದ್ಧಾ ಹೊಂದಿ ದೇವರ ಬಗ್ಗೆ ಹೌದಾ? ಮತ್ತೆ ನೀವು ಆಶ್ರಯ ಕೊಟ್ಟದ್ದರಿಂದ ಇವ ಇಲ್ಲಿ ಬೇರೆ ಬಿಟ್ಟ. ಹೌದು ಹೌದಾ? ಹೌದು, ಶಿವದೇವರು ಮುನಿದು ನಿಂತಾರೆ, ನಿಮ್ಮ ಬುಡಕ್ಕೆ ಬೆಂಕಿ ಬಿದ್ದರೆ. ಅಯ್ಯೋ ಕಣ್ಣದ ಮಾಡ ಸುಟ್ಟಿತ್ತು ಊರಿನವರ. ನಾನು ಗೊತ್ತಿರುವಾಗ ನಮ್ಮೂರಲ್ಲಿ ಕಾಲಾಗ್ಬೋದಲ್ಲಿ. ಹೌದು, ಒಂದು ಗಾದೆ ಉಂಟು, ಏನು ಬಿಸಿ ಆಗದೆ ಬೆಣ್ಣೆಕಾರಾಗದು. ಇನ್ನು ನಾನು ಹೇಳಿಕೊಡ್ಬೇಕು? ಅಯ್ಯೋ ದೇವರ ಹೇಳಿದ್ರೆ ನೀವು ಸಿಂಹ ಯಾರು ಕತ್ತಿ ಕೊಡಿ ಹಿಡ್ಕೊಂಡು ಬಂದ್ಬಿಟ್ಟು ಕದ್ದು ಕೂಡ ನಾ ಸಾಕಿ ಜನ ಬಸವ ಸಾಕಿದಂಗೆ. ಕತ್ತಿ ಕೊಡಲಿ ಕೆಲಸ ಇಲ್ಲ, ಯಾರು ತಲೆ ಮಾಡೋದ್ಬೇಡ, ತಲೆ ಕಡಿಯೋದ್ಬೇಡ. ಈ ನನ್ನ ಮಗ ನೆಲಕ್ಕೆ ಮರಕ್ಕೆ ಬಿಗಿದಾಕು, ಮೈ ಮೇಲೆ ನೀರು ಬೆಲ್ಲ ಹಾಕಿ ಇರುವೆ ಬಿಡಿ, ಪಾತ್ರ ಅಲ್ಲ ಒಳ್ಳೆ ಚಳಿ ತಗೊಂಡು ನಾಲ್ಕು ನಾಲ್ಕು ಏರಿ ಬಿಡಿ. ಬಾಯ್ಬೇಡ ನನ್ನ ಮಗ, ಕತ್ತು ಸಲ ಸಿಕ್ಕೋವರೆ ಹೊಡಿರಿ, ನಾ ಬರ್ತೇನೆ. ಕೇಳೋಣ ಕೇಳೋಣ. ಮೈಗೆ ಚಳಿ ಎಟ್ಟು ಬಿಡ್ಬೇಕು, ಆವಾಗ ನೋಡಿ ಬಾಯಿ ಬಿಡ್ಬೇಕು. ಬಾಯಿ ಬಿಡುವಲ್ಲಿವರೆಗೆ ಈ ಎಟ್ಟು ಬಿಡು ಬಿಡ್ತಾರೆ. ಹಾಗೆ ಹೇಳಿ ಕಳಿಸಿದ್ದೀನಿ. ಹಾಗಾದ್ರೆ ನೋಡೋಣ ಏನ್ ಹೇಳ್ತಾರೆ ನೋಡೋ. ನೀವು ಅಲ್ಲ ಏನ್ ಹೇಳ್ತಾರೆ ನೋಡೋ. ನಾವು ಮತ್ತೆ ಮನೆಗಳಲ್ಲಿ ನೀರು ಬಿಡ್ತಿಲ್ಲ. ಸರಿ, ಇದು ನಾನು ಮನೆಗೆ ಹೋಗ್ತೇನೆ. ಮತ್ತೆ ಅಗತ್ಯಕ್ಕೆ ಏನಾದ್ರು ಬಂದ್ರೆ ಆಯ್ತು. ನಾನಿದ್ದೀನಿ ಬೇಕಾದ್ರೆ. ಅಲ್ಲ ಇರ್ಲಿ, ಆಯ್ತು ಬಾಮಣ್ಣ ಬಾಪ್ಪ ಹೊಂಟಿ ಆಯ್ತು ಬಿಟ್ಟೆ. ಗೌಡ್ರೆ ಗೌಡ್ರೆ ಏನು ಗೌಡ್ರೆ, ನಿಮ್ಮ ಅಪ್ಪ ಏನು ಕೇಳಿದ ಮಕ್ಕಳ ಬರೀ ಹುಡುಗಾಡಿಕೆ ಮಾಡಿ ಬಿಡ್ತೀರ? ನಾನು ನೋಡೋಣ ಮಕ್ಕಳಾಡಿಕೆ ಮಾಡ್ತೇನೆ. ಅನಾವಶ್ಯಕ ಆ ದಿನ್ನಿಗೆ ಬಿಟ್ಟು ಹೊಡಿತಾ ಇದ್ದೀರಲ್ಲ. ಮತ್ತೆ ಕಳಭವದಲ್ಲಿ ದೇವರು ಕೊಡಲಾಗಿ ಸರ, ತಲೆ ಕದ್ದದವಲ್ಲ ತಲೆ ಕದ್ದೇನೇ ಬೇರೆ ಎಲ್ಲ ಇವನ ಸರ ಕದ್ದದವಲ್ಲ. ನಿಮ್ಮ ಅಪ್ಪ ಹೇಳ್ತಾರೆ ಅವನೇ ಕದ್ದ. ತಲೆ ಕದ್ದದ್ದು ಅಪ್ಪಯ್ಯ ನೋಡ್ರೆ ಕದ್ದು ಸರ. ನನಗೊಂದು ಹೊಡಿರಿ ನೋಡ. ನೋಡಾಗುತ್ತೆ ನಾ ಹೆಚ್ಚಿರ ಅವ್ರೆ ಸರ ಕದ್ದವ್ರು ಯಾರು? ನಮ್ಮ ಅಪ್ಪಯ್ಯ. ನನ್ನ ಮುಖ ನೋಡಿ ಹೇಳಿ. ನಿಮ್ ಮುಖ ನೋಡಿ ಹೇಳ್ತೀನಿ ಸರ ಕದ್ದು ನಮ್ಮ ಅಪ್ಪಯ್ಯ. ಶಿವದೇವರ ಕೊಲ್ಲ ಸರ್ ನಿಮ್ಮ ಅಪ್ಪ ಕದ್ದು ಶಿವರಾಣಿ ನಮ್ಮ ಅಪ್ಪಯ್ಯ ಕದ್ದು. ಬನ್ನಿ ನಿಮ್ಮ ಅಪ್ಪ ಇದ್ದಾರೆ ಈಗ ಅವ್ರು ಹೋಗ ಹೋಗ. ಬಾಬಾ
ಮತ್ತೆ ಯಾರಲ್ಲೂ ಕೇಳುವುದಕ್ಕಿಲ್ಲ. ತಾಯಿ ಹೋಟೆಲ್ ಹುಟ್ಟಿ ಬಂದು ಅನ್ನ ತಿಂದ ಮನುಷ್ಯ ಹೇಳಿದ್ರೆ ಏನು ಬಂದು
ನಾನೇ ಬಿಡಿ ದೇವ್ರ ಮನೆ ನಿಮ್ಗೆ ಸರಿ ದೇವ್ರ ಯಾರು ಕಳ್ಳ ದೇವ್ರನ ಸರಿ ಅಲ್ಲ ನಾವೇ ಹೋಗ್ತಾರೆ ನಾನೇ ಹೋಗ್ತಾರೆ ಸರಿ ಹೂವೆಲ್ಲ ಸೇರ್ತೇವೆ ಸರಿ ನೀವು ಸೇರ್ಕೊಳ್ಳಿ ನಾನೇ ಕಾಲದೋಷವೋ ಕರ್ಮದೋಷವೋ ಗೊತ್ತಿಲ್ಲ ಶಿವನೇ ಬರ ನೀವು ಮುಂದೆ ನಿಂತರೆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳ ಅದ್ರ ಮೇಲೆ ಮತ್ತೆ ಬೇರೆ ಏನು ಇಲ್ವಲ್ಲ ದೇವರು ಬಿಟ್ಬಿಡೋಣ ಸ್ವಾಮಿ ದೇವರೇ ನಿನ್ನೆ ರಾತ್ರಿ ನಾನು ನಿದ್ರೆ ಮಾಡಿಲ್ಲ ನಿಮಗೆ ಗೊತ್ತು ರಾತ್ರಿಯೆಲ್ಲ ನಿನ್ನಲ್ಲಿ ನಾನು ಏನು ನಿವೇದಿಸಿಕೊಂಡಿದ್ದೇನೆ ಎಂಬುದು ನಿನಗೆ ಗೊತ್ತು ಅದು ಬಹಿರಂಗವಾಗಿ ಹೇಳಬೇಕಾದಲ್ಲ ಆದ ಕಾರಣ ನನ್ನ ಮೇಲೆ ಬಂದ ಈ ಅಪವಾದವನ್ನು ನಿವಾರಣೆ ಮಾಡಿ ಕಳ್ಳ ಯಾರು ಅಂತ ನೀನು ಎರಡೇ ವಾಕ್ಯ ಹೇಳಿದರೆ ಸಾಕು ಎಲ್ಲ ನಿವೃತ್ತಿ ಆಗ ನಾನು ನಿನಗೆ ಸಲ್ಲಿಸಿದ ಸೇವೆ ನಾನು ನಿನಗೆ ಕೊಟ್ಟದ್ದೆಷ್ಟು ನಿನ್ನಿಂದ ನಾನು ಬರೆದದ್ದೆಷ್ಟು ಇದು ನಿನಗೂ ನನಗೂ ಮಾತ್ರ ಗೊತ್ತಿದೆ ಅದರಿಂದ ಪ್ರತ್ಯೇಕ ಪ್ರತ್ಯೇಕ ಏನು ವಿವರಿಸುವುದಕ್ಕಿಲ್ಲ ಪ್ರತ್ಯಕ್ಷನಾಗಿ ಅಪ್ಪಣೆ ಕೊಡು ಅಲ್ಲ ಅಶರೀರಿಯಾಗಿ ನೀನು ಅಪ್ಪಣೆ ಕೊಡು ದೇವರು ಪ್ರತ್ಯಕ್ಷ ಕಾಣಬೇಕು ಅಂತ ನಾನು ಪ್ರಾರ್ಥಿಸುವುದಿಲ್ಲ ಯಾಕೆಂದರೆ ದೇವರು ಪ್ರತ್ಯಕ್ಷವಾಗಿ ಕಂಡರೂ ಕೂಡ ಕಲಿಯುವುದಲ್ಲಿ ಅದು ಒಳಗಣ್ಣಿಗೆ ಮಾತ್ರ ಕಂಡಿದ್ದಷ್ಟೇ ಹೊರತು ಹೊರಗಣ್ಣಿಗೆ ಬೇರೆ ಏನೇನೋ ಆಗಿ ಕಂಡಿತ್ತು ಗಂಡು ಹೆಣ್ಣಾಗಿ ಕಂಡಿತ್ತು ಹೆಣ್ಣು ಗಂಡಾಗಿ ಕಂಡಿತ್ತು ನಮಗೆ ಮೈಮುಖ ಮುಖ ಅದರಿಂದ ಸ್ವಾಮಿ ನನ್ನೆಪ್ಪರಳ ಹಾರ ಕದ್ದದ್ದು ಶಾಸ್ತ್ರಿಯಲ್ಲ ಬೇಡರ ದಿನ್ನ ಬೇಡರ ದಿನ್ನ ದೇವರೇ ನಾನು ಇಷ್ಟರವರೆಗೆ ನಿನಗೆ ಏನು ಸಮರ್ಪಣೆ ಮಾಡಿದ್ದೇನೆ ಅದು ಫಲಕಾರಿಯಾಗಿ ನಿಜವಾದ ದೇವರಲ್ಲ ಇದು ಮಾತಾಡಿದ ದೇವರಲ್ಲ ಇದು ಅಪ್ಪನ ದೇವರು ಬೇರೆ ಉಂಟು ಗೌಡ್ರೆ ಅಪ್ಪಯ್ಯ ಮಾತಾಡಿಸಿ ದೇವರಲ್ಲ ನಿಮ್ಮ ಕಣ್ಣನ್ನು ನಿಲ್ಲಿಸ್ತೇನೆ ಗೌಡ್ರೆ ನಾನು ನಿಲ್ಲಿಸ್ತೇನೆ ನಿಲ್ಲಿಸ್ತೇನೆ ಗೌಡ್ರೆ ನಿಲ್ಲಿಸ್ತೇನೆ ಈಗ ನಿನ್ ಹಣೆ ಬರ ಏನು ಅಂತ ಬೆಳಕಿಗೆ ಬಂತಲ್ಲ ಸಾರ್ವಜನರ ಮುಂದೆ ಬರತಾಯಿ ಮಗ ಹಸಿ ಮಾಂಸ ತಿನ್ನೋ ಹುಳಿ ಅಡ್ಡ ಕುಡಿಯೋ ಅವನಿಗಾದ್ರೆ ಬೆನ್ನು ಹೊಡೆಯುವಾಗ ಹೊಡೆಯಬಹುದು ಬ್ರಾಹ್ಮಣನಾಗಿ ಹುಟ್ಟಿ ಕಟ್ಟರಿ ನಿನ್ ಮೈ ಬಂದಿಲ್ಲ ನಿನ್ಗೇನು ಮಾಡಬೇಕಾಯ್ತು ದೇವರ ಮುಂದೆ ಹೇಳು ಮಾಡಿದ್ದಕ್ಕಾದ್ರೂ ಸಾಕ ನಾನೇ ಅಪರಾಧ ದೇವರೇ ಗೌಡ್ರೆ ಶಾಸ್ತ್ರಿಗಳ ಏನೋ ಒಂದು ಕೆಟ್ಟಗಳಿಗೆ ಯಾವುದೋ ಒಂದು ದುರ್ಭಾವನೆಗೆ ಅಧೀನನಾಗಿ ನಾನು ಸೂಳೆಗೆ ಆಕೃಷ್ಟನಾಗುತ್ತಿವ ಆದರೆ ಒಂದು ಹೇಳ್ತೇನೆ ನಾ ಮೊದಲು ಎಂಥವ ಅಂತ ನಿಮ್ಗೆ ಗೊತ್ತು ನಿಮ್ಮ ಕುಟುಂಬದಲ್ಲಿ ಇಂಥವ್ರಿಗೆ ಯಾಕೋ ಆಯ್ತು ಮನುಷ್ಯನ ದೌರ್ಬಲ್ಯ ಆದ ಕಾರಣ
ಇನ್ನು ಬೇರೇನೂ ಪಶ್ಚಾತ್ತಾಪ ಪಡೋದಕ್ಕಿಲ್ಲ. ನಿನ್ನನಿಗೆ ಯಾವ ಶಿಕ್ಷೆ ಆಗಬೇಕು ಅಂತ ಆಗಿತ್ತೋ ಅದು ನನಗೆ ಏನು ಮಾಡೋಣ. ಬ್ರಾಹ್ಮಣನಾಗಿ ಅವನು ಮೈ ಮುಟ್ಟಬಾರದು ಅಂತ ನಿಮ್ಮಂತವ್ರು ತಿಳಿದವ್ರು ಹೇಳ್ತಾರೆ. ಆದ್ರೂ ಊರ್ಗೌಡ ನಾನು ಒಂದ್ ಕಡೆ ಸುಣ್ಣ ಒಂದ್ ಕಡೆ ಬಂಗ ಮಾಡಕ್ಕಿಲ್ಲ. ಯಾವ ಇವಳು ತಲೆ ಬೋಸಿ ಕತ್ತೆ ಮೇಲೆ ಕೂರಿಸಿ ಊರ ಮೇಲೆ ಮೆರವಣಿಗೆ ಮಾಡಿ ಊರು ಹತ್ತು ಜನ ಸರಿ ಕಲ್ಲು ಹೊಡೆದುಕೊಂಡು ನೀನು ಹೇಳಿದ್ದಕ್ಕೂ ನಾನಿಲ್ಲಿ ನೋಡುತ್ತಿರುವುದಕ್ಕೂ ವ್ಯತ್ಯಾಸ ಕಾಣ್ತಿದೆ ಅಲ್ವೇನೆ? ಇದೇನು ನಮ್ಮ ಮನೆ ದೇವರ ಮೇಲೆ ಅವರು ಸವಾರಿ ಮಾಡ್ತಾ ಇದ್ದಾರೆ. ಅಪಮಾನ ಬದುಕಲಿಕ್ಕಿಲ್ಲ ಅವರು. ನಮ್ಮ ಯಜಮಾನ್ ನೋಡ್ರೆ ನಮಗೆ ನಮ್ಮ ಯಜಮಾನೇ ಈಗ ಒಳಪಟ್ಟರೆ ಬದುಕಲಿಕ್ಕಿಲ್ಲ. ನಾನು ಸಾಧ್ಯ ನಿಮ್ಮ ದಮಿಯವರ ಕೇಳ್ಕೊಳ್ಳೋದು. ಇದು ನನ್ನ ಕೋಳ ಮನ ಸೂತ್ರ ಮುಡಿಸಿಕೊಡ್ಬೇಕು. ನಮಗೆ ಜೀವನ ಮಾಡ್ಬೇಕು. ತಾಯಿ ನನ್ನ ಕಾಲು ನೀನು ಹಿಡಿಬಾರ್ದವ ದೇವ್ರ ದೊಡ್ಡವ್ರು ಹಿಡ್ಕೋ ತಾಯಿ. ಅಯ್ಯೋ ಛಾತ್ರಿಗಳೇ, ಗೌರವನಂತ ಹೆಂಡತಿ ಮನೇಲಿ ಮಾಡ್ಕೊಂಡು ಇಂಥ ಬಚ್ಚಲ್ ನೀರಿಗೆ ಬಾಯಿ ತಂದು ಕೂತ್ಕೊಳ್ರಿ. ಈಗ ಏನ್ ಮಾಡ್ತೀರಿ, ಏನ್ ಮಾಡ್ಬೇಕು ಹೇಳಿ. ಗೌರಿ ಛಾತ್ರಿಗಳೇ, ಗೌರಿ ನೀನು ನನ್ನ ಗೃಹಲಕ್ಷ್ಮಿ, ನನ್ನ ಕಣ್ಣು ತೆರೆಯಿತು. ಕೇವಲ ತಳಕಿನ ಬೊಂಬೆಗೆ ಆಕೃಷ್ಟನಾದೆ. ಈ ಒಪ್ಪೆ ಇಲ್ಲದೆ ಇದ್ದಂತಹ ಪುತ್ಥಳಿ ನಾನು ಮೌಲ್ಯವನ್ನು ಕಲ್ಪಿಸಿದೆ. ಮಣ್ಣಿನ ಮಡಿಕೆ ಆದರೆ ಏನು, ಅದರ ಒಳಗಿರುವುದು ಗಂಗಾ ತೀರ. ಅದೇನದು ಹೆಂಡತಿ ಆದವು ಗಂಡನನ್ನು ಉದ್ಧರಿಸುವುದು ಅಂತ ಹೇಳಿ ನಿನಗೆ ನಾನು ಏನೇನು ಮಾನಸಿಕ ದೈಹಿಕ ಹಿಂಸೆ ಕೊಟ್ಟಿದ್ದೇನು ಅದನ್ನೆಲ್ಲ ಮಗನೇ. ಅಪ್ಪಯ್ಯ ಹೆಡ್ಡನಾದ್ರೆ ಏನು ದುಷ್ಟತನ ಇಲ್ಲವಲ್ಲ. ನೀನು ಸತ್ಯವನ್ನೇ ಪ್ರಕಟಿಸಿದೆ ನನಗೆ ಸಿಟ್ಟಿ. ಹಾಗಾದ್ರೆ ಜೀವನದಲ್ಲಿ ನನಗೆ ಬಂದಂತಹ ವೈರಾಗ್ಯ ಇದೆ ಅಲ್ಲ, ಅದು ಆಕಸ್ಮಿಕ. ಕೈ ಹಿಡಿದು ಇವಳು ನನ್ನ ಪುತ್ರ ರೂಪದಿಂದ ಒರಟಾಗಿದ್ರೆ ಮೋಟಾಗಿದ್ರೇನು, ಗಂಧದ ಮರದ ಹಾಗೆ ಒಳಗೆ ತಿರುಳಿದ್ದರೆ ಆಯ್ತಾ? ಇಂತಹ ಮಗ ಇಂತಹ ಹೆಂಡತಿಯನ್ನು ಪಡೆದ ಗೌಡ್ರೆ ಶಾಸ್ತ್ರಿಗಳ ಧನ್ಯವಾದ ಹಸ್ತಾಶ. ಆದರೆ ಒಂದಿದೆ, ನಾನು ಮಾಡಿದಂತಹ ಯಾವ ತಪ್ಪಿದೆ? ನಾನು ಪೂಜಿಸಿದ ದೇವರು ನನ್ನನ್ನು ಸಾರ್ವಜನಿಕರು ನಂಬಿ ಬೀಗದ ಕೈ ಮುದ್ರೆ ಅಧಿಕಾರ ಕೊಟ್ಟರು. ಇನ್ನು ಈ ಕೊಳಕಾದಂತಹ ಮೈಯಿಂದ ನಾನು ಆ ದೇವರ ಪೂಜೆ ಮಾಡಿದೆ. ಇವನೇ ಸರಿಯಾದ ದೇವರ ಪೂಜೆ ಸಣ್ಣ ಬರ್ತದೆ. ಆದ್ದರಿಂದ ಇನ್ನು ಮುಂದೆ ಕಾಳಹಸ್ತೀಶ್ವರನ ಕ್ಷೇತ್ರದಲ್ಲಿ ಏನೇನು ನಡೆಯಬೇಕು ನನ್ನ ಪ್ರತಿನಿಧಿಯಾಗಿ ನನ್ನ ಮಾತು. ಬೀಗ ಮುದ್ರೆ ನೀವು ತಗೊಳ್ಬೇಕು, ಅವನಿಗೆ ಕೊಡಬೇಕು. ಇಲ್ಲಿ ಬಂದು ಸತ್ಯ ಸ್ವರೂಪನಾದ ಶಿವನಿಗೆ ಸತ್ಯ ಸಾಧಕರಾದ ನಾನು ನಮ್ಮನೆ ಇದೆ ದೇವರ ಕೋಣೆ. ಆ ದೇವರ ಕೋಣೆಯಲ್ಲಿ ಕೇವಲ ಶಿವಪಂಚಾಕ್ಷರಿಯನ್ನು ಜಪಿಸುತ್ತ ಶೇಷಾಯುಷ್ಯವನ್ನು ಪರಿಶುದ್ಧಗೊಳಿಸಿ ನನ್ನಲ್ಲಿ ಆವಿರ್ಭವಿಸಿದಂತಹ ಕಾಮನ ದಾನ ಆ ಕಾಮನನ್ನು ಆ ಶಿವನ ಮೂರನೇ ಕಣ್ಣಿನಿಂದ ಸುಟ್ಟು ಪರಿಶುದ್ಧನ. ಶಾಸ್ತ್ರಿಗಳೇ ನೀವೇನೋ ಮಾಡಿದ್ದಕ್ಕೆ ಪ್ರಾಯಶ್ಚಿತ ಅನುಭವಿಸಿ ನಂಬಿದವ ಪಾಪತ್ತಾಯಿ ಮಗ ದೇವರನ್ನು ನಂಬಿದವ ಅವನನ್ನು ಹೊಡೆದು ಬಡಿದು ನಾ ಹಿಂಸೆ ಕೊಟ್ಟಿದ್ದೇವೆ. ಬಿಡು ಆ ಗಿಣ್ಣನ್ನು ಬಿಟ್ಟು ಬಿಡು. ಏನು ದೇವರೇ ನಮ್ಮನ್ನು ಕಾಪಾಡಬೇಕು. ಭಿನ್ನ ಬಂದವಾಗ ಅವನ ಮುಖ ನೋಡುವುದಕ್ಕೆ ನನಗೆ ಕಣ್ಣಿಲ್ಲ. ಭಿನ್ನ ಹಕ್ಕೆ ಬಾಯಿ ನನ್ನ ನಮಸ್ಕಾರವನ್ನು ಅವನಿಗೂ ಹೇಳಿ. ಆಗಲಿ ಶಾಸ್ತ್ರೀಯ ಬಟ್ ನೋಡಿ ಬಾಬಾ ನಿಮ್ಮ ಅಪ್ಪ ಮಾಡಿದ್ದು ಆಡಿದ್ದು ಎಲ್ಲಾರ್ಗು ತಾಯಿ ಹೋಡ್ರೆ. ಈಗ ನಿಮ್ಮ ಅಪ್ಪನ ಅಧಿಕಾರ ನಿಮ್ಗೆ ಕೊಡ್ತಾ ಇದ್ದಿಲ್ಲ. ಆಯ್ತು ಹೋಡ್ರೆ ಮಂತ್ರ ಮರ್ಯಾದೆ ನಾವು ಉಳಿಸ್ತೀನಿ ನೋಡ್ರೆ. ದೇವ್ರ ದೇವ್ರ ಕಟ್ಟ್ಯಾರು ಒಂದು ಅವ್ರ ಕೊಳ್ಳಿಂದ ತಡಿ ಕಳ್ಸ್ಯಾರ ಇಲ್ಲ ಅಪ್ಪನ ಆಸ್ತಿ ಹಾಕೊಂಡು ನಿಂತ್ಕೊಳ್ಳಿ ಕೊಡು ಸಣ್ಣ ಬಟ್ಟ ಕೈ ಕಾಯಿ ಅಪ್ಪ ಕೊಟ್ಟದ್ರ ಮಗನಿಗೆ ಕೊಟ್ಟೇ ಇಲ್ಲ.
ಇನ್ನೇನು ಗುಡಿಸಿ ಕಳಿಸಬೇಕಾ ನಿಮ್ಮನ್ನು ಊರು ಬಿಡಿಸಬೇಕಾ ಮರ್ಯಾದೆ ನೋಡೋದಿಲ್ಲ ಅಂತೀರ ಹೇಳಿ ತಮ್ಮಯ್ಯ ಗೌಡ್ರೆ ನಾನು ಬೇರೆ ಯಾರಲ್ಲಿ ಇಂಥ ವ್ಯವಹಾರ ಮಾಡೋದಿಲ್ಲ ದೇವ ನಿನಗೆ ಕೆಟ್ಟ ಮುಸುಡು ರೂಪಾಯಿ ಆಗಿ ಕೊಟ್ಟು ಹಾವು ಮಾಡಿದ ಎಲ್ಲ ಸರಿ ನೀನ್ ಹೆಂಗ ಇರ್ತಿದ್ಯೋ ನನಗೆ ನೀವೇ ಗತಿ ನೋಡ್ರೆ ನೋಡ್ರೆ ಅವಳು ನಿಮ್ಮೇಲೆ ಕಣ್ಣು ಇಟ್ಬಿಟ್ಟು ನನ್ನ ಮಡಿಯ ನಿನಗೆ ಬ್ರಹ್ಮರಕ್ಷ ನಾನು ತಪ್ಪು ಮಾಡೋದಿಲ್ಲ ಮರ್ಯಾದೆ ನನ್ನ ಊರು ಬಿಟ್ಟು ಓಡಿಸ್ಬೇಡಿ ತಾಯಿ ಮಗಳಿಗೆ ಇವತ್ತು ಹೇಳಿದ ಮಾತು ಮರ್ಯಾದೆಯಿಂದ ಊರಲ್ಲಿ ದಿನ ತೆಗೆದ್ರಿ ನೀವು ಬದುಕಿ ಹಂಗಲ್ಲ ದಿನಗಾಗದಿ ನಿಮ್ ತಾಯಿ ಮಗಳಿಗೆ ಬಂದಿತ್ತು ಬೇಡ ಬೇಡ ಗೌಡ್ರೆ ಏನಿದ್ರು ಆ ದಿನ ನನ್ನ ಇಚ್ಛೆ ಶಿವ ಪಂಚಾಯತಿ ನನ್ನಿಂದ ಆತ ಉಪದೇಶ ಪಡೆದವ ಆದ್ರೆ ನಿರಾಪರಾಧಿ ಅವನನ್ನ ಕಂಬಕ್ಕೆ ಬಿಡಿಸಿದ್ದೀರಲ್ಲ ಅದೇ ಬಿಡಿಸಿ ಆಯ್ತಾ ಬಿಡಿಸಿ ಆಯ್ತಾ ಆಯ್ತು